ಬೈಂದೂರಿಗೆ ಬಂದು ಈ ಭಾಗದ ಪ್ರಥಮವಾಗಿ ಇಲ್ಲಿ ಬಂದು ಸಭೆ ನಡೆಸ್ತಾ ಇದ್ದೇವೆ. ಖಂಡಿತವಾಗಿಯೂ ಒಂದು ಖುಷಿ ಆಯ್ತು, ಬೆಳಿಗ್ಗೆ ಆ ದೇವಿಯ ದರ್ಶನ ಮಾಡ್ತಾ ಗೊತ್ತಾಯ್ತು, ಹೊಸ ಸಂಚಲನ ಮೂಡಿದೆ. ಬಹುಶಃ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈ ನೀಡಲ್ ಬರಲಿಕ್ಕೆ ಬರ್ತಾರ ಅನ್ನೋದು ಖಂಡಿತ ತಾಯಿ ಆಶೀರ್ವಾದ ಆಗಿದೆ. ಬಹುಶಃ ಈ ರೀತಿಯ ಒಂದು ಶಿವಕುಮಾರ್ ಶೆಟ್ಟರ್ ಇರ್ಬೋದು, ಇವತ್ತು ಇರುವಂತಹ ಇಲ್ಲಿ ಇರ್ಬೋದು, ಗೋಪಾಲ್ ಪೂಜಾರ್ ಇರ್ಬೋದು, ಮತ್ತು ಮಧು ಬಂಗಾರಪ್ಪನವರು ಸಹ ಮಂತ್ರಿಯಾಗಿ ಇರುವಂತದ್ದು, ಇದೆಲ್ಲವನ್ನ ಇಟ್ಕೊಂಡು ಬಹುಶಃ ರಾಘವೇಂದ್ರ ಅವರು ಎಂ ಪಿ ಆಗಿ ಮೂರನೇ ಟರ್ಮ್ ಎಂ ಪಿ ಆಗಿ ಅವ್ರು ಯಾವಾಗ್ಲೂ ನೆನ್ಪಿಡ್ಕೊಂಡು ನಾಲ್ಕೂವರೆ ವರ್ಷ ಮಲಗಿರ್ತಾರೆ, ನಾಲ್ಕೂವರೆ ವರ್ಷ ನಂತರ ಹೊರಗೆ ಬರ್ತಾರೆ, ಅಲ್ಲಿವರೆಗೆ ಮನೆಗೆ ಮಲಗಿರ್ತಾರೆ, ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ ಖರೀದಿ ಮಾಡಕ್ ಕೂತಿರ್ತಾರೆ. ನಾಲ್ಕೂವರೆ ವರ್ಷದಂತ ಅಡುಗೆ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ ಬರ್ತಾರೆ ಜನರನ್ನ. ಅದ್ ಬಿಟ್ರೆ ಏನೂ ಮಾಡಿಲ್ಲ. ಇವತ್ ಗೀತಾ ಶಿವರಾಜ್ಕುಮಾರ್ ಏನ್ ಮಾಡಿದ್ರು ಕೇಳ್ತಾರಲ್ವಾ, ಅವರು ಬರಕ್ಕಿಂತ ಹಿಂದೆ ರಾಘವೇಂದ್ರ ಏನ್ ಮಾಡ್ ಬಂದಿದ್ರು, ಗೀತಾ ಶಿವರಾಜ್ಕುಮಾರ್ ತಂದೆ ಬಂಗಾರಪ್ಪನವರು ಇದ್ರು, ಅವ್ರು ಕೊಟ್ಟಂತ ಕಾಣಿಕೆ ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಏನಾದ್ರೂ ಇದ್ರೆ ಬಂಗಾರಪ್ಪನವ್ರು ಕೊಟ್ಟಂತ ಬಂಗಾರಪ್ಪನ ರಾಜ್ಯಕ್ಕೆ ಮಾಡಿದ ಕೊಡುಗೆ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮುಟ್ಟಿದೆ, ನೆನ್ಪಿಡ್ಕೋಬೇಕು. ಅದೇ ಅವ್ರ ಕೊಡುಗೆ, ಆ ಕೊಡುಗೆ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಏನ್ ಅವ್ರೇನ್ ಮೈದ್ ಮಾಡಿದ್ದಲ್ಲ, ರಾಘವೇಂದ್ರ ಕೊಡುಗೆ ಏನಂದ್ರೆ ನಮ್ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಒಂದು ಸಾಧನೆ, ರಾಘವೇಂದ್ರದ್ದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ದೊಡ್ಡ ಸಾಧನೆ, ಎಲ್ಲೆಲ್ ಬಸ್ ಸ್ಟ್ಯಾಂಡ್ ಇದೆ ಅದು ಸಾಧನೆ, ಎಲ್ಲಿ ಇವತ್ತು ಯಾವ್ದೊಂದು ರೆಸಾರ್ಟ್ ಹೋಗಿದ್ ಇತ್ಯಾದ್ರೆ ಇದು ಸಾರ್ ರಾಘವೇಂದ್ರ ಪಾರ್ಟ್ನರ್ ಸಾರ್ ಅಂತ ಎಲ್ಲೇನ್ ಖರೀದಿ ಮಾಡಿ ಅವ್ರು ಮಹಾರಾಯ ಅಷ್ಟು ಖರೀದಿ ಮಾಡಿ ಇಟ್ಟ ದುಡ್ಡಿನ ರಾಶಿ ಹಾಕೊಂಡಿದ್ದಾರೆ, ಬಿಟ್ರೆ ಆ ರಾಶಿಯನ್ನು ತಗೊಂಡ್ ಚೆಲ್ಲಕ್ ಬಿಟ್ಟು ಬಂದಿರ್ತಾರೆ. ಶಿವಮೊಗ್ಗದಲ್ಲಿ ನೋಡಿ, ಆ ಕಡೆ ಈಶ್ವರಪ್ಪ, ಈ ಕಡೆ ಯಡಿಯೂರಪ್ಪ, ಅವ್ರದೇ ಎಲ್ಲ ಜಾಗಗಳು, ಮತ್ತೆಲ್ಲೂ ಏನು ಮಾಡಿದ್ದಿಲ್ಲ, ಸಾಧನೆ ಎಲ್ಲ ಸೊನ್ನೆ, ಸುಳ್ಳೆ ಬೋಗಸ್ ಆಗಿ ಒಂದು ಲೀಸ್ಟ್ ತಗೊಂಡ್ಬರ್ತಾರೆ ಬಂದ್ಗಡೆ. ನೀವು ಈ ಸರಿ ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರನ್ನ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮೂಲಕ, ಅತ್ಯಂತ ಹೆಚ್ಚು ಲೀಡ್ ಕೊಡೋ ಮೂಲಕ ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ತಾ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಲೀಡ್ ಅಲ್ಗಿಂತ ನಿಮ್ಮ ಆಶೀರ್ವಾದ ಬೇಕಷ್ಟೇ. ನಾವಿದ್ದೀವಿ ನಮ್ಮ ಭಾಗದಲ್ಲಿ, ಶಿವಮೊಗ್ಗದಲ್ಲಿ ನಾವಿದ್ದೀವಿ, ಮದಣ್ಣವರು ಇದ್ದಾರೆ, ಸಂಗಮೇಶ್ವರ್ ಇದ್ದಾರೆ, ನಾವೆಲ್ಲರೂ ಸಹ ಶ್ರಮ ಹಾಕಿ ಎಫೆಕ್ಟ್ ಕೊಡ್ತೀವಿ. ನೀವು ಸಹ ಈ ಭಾಗ ಶಿವಕುಮಾರ್ ಶೆಟ್ಟಿ ಹೇಳ್ದಾಗೆ ಇಲ್ಲಿ ಇದೆ ಸ್ವಲ್ಪ ಹಿಂದುತ್ವ ಆಯುತ್ವ ಅಂತೀರಿ, ಅದು ಇರ್ಲಿ, ನಾವು ಬೇಡ ಅನ್ನೋದಲ್ಲ, ನಾವು ಹಿಂದುತ್ವನೇ, ನಾವು ಹಿಂದೂಗಳೇ, ಪಾಪ ಈಶ್ವರಪ್ಪ ಹಿಂದುತ್ವ ಅಂತ ಅವ್ನು ಒತ್ತಾಚಿ ಹಾಕ್ತಾರೆ. ಈಗ ಇನ್ನೆಂತ ಹಿಂದುತ್ವ ಐತ್ರಿ, ಹಿಂದುತ್ವ ಅಂದ್ರೆ ಇನ್ ಹೆಂಗಿರಿ ಬರ್ರ, ಯಡಿಯೂರಪ್ಪನಲ್ಲಿ ಏನ್ ಹಿಂದುತ್ವ ಇರ್ಲಿಲ್ಲ, ಕೆಜಿಪಿ ಕಟ್ ಹೋದವರು ಅಂತವರಿಗೆ ಜಾಗ ಕೊಟ್ಟು ಇವತ್ತು ಅಧ್ಯಕ್ಷ ಮಾಡ್ಯಾರ. ಪಾಪ ಈಶ್ವರಪ್ಪ ನಾನು ಎದೆ ಬಗ್ದ್ರು ಸಾಕು, ನಾ ಹಿಂದೂ ಹಿಂದೂ ಅಂತ ಈ ಎದೆ ಬಗ್ದ್ರು ಸಾಕು, ಯಡಿಯೂರಪ್ಪನೇ ಕಾಡ್ತಾರಂತೆ ಪಾಪ ಅವರಿಗೆ ಕಾಟ ಕೊಡಕ್ಕೆ, ಹಂಗೆ ಆಗ್ಬಿಟ್ಟಿದ್ದೆ ಪರಿಸ್ಥಿತಿ. ಹಂಗಾಗಿ ಇವತ್ತು ಸಮರ್ಥವಾದಂತ ಅಭ್ಯರ್ಥಿ ಕೊಟ್ಟಿದ್ವಿ ಬಂದ್ಗಡೆ, ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿ ಅತ್ಯಂತ ಲೀಡಲ್ ಗೆಲ್ಲುವಂತ ಅವಕಾಶ ಇದೆ. ಯಾಕಂದ್ರೆ ಇವತ್ತು ರಾಘವೇಂದ್ರ ನೋಡಾಗಿದೆ, ಜನರು ಮೂರು ಸರಿ ನೋಡಿದ್ದಾರೆ. ಇವತ್ತು ಏನಿದ್ರು ಅವರಿಗೆ ದುಡ್ಡು ಮಾಡೋದು, ದುಡ್ಡು ಅಡವಿಲ್ಲ, ದುಡ್ಡು ಖರ್ಚು ಮಾಡೋದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು ನಮ್ದೇ ಸರ್ಕಾರ, ನಮ್ದೇ ಇವತ್ತು ಸರ್ಕಾರ ಇರೋದ್ರಿಂದ ಖಂಡಿತವಾಗಿ ನಾವೆಲ್ಲರೂ ಸೇರಿ ಗೀತಾ ಶಿವರಾಜ್ಕುಮಾರ್ ಗೆದ್ರೆ ಖಂಡಿತ ಈ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾವುದೇ ಚಿಂತನೆ ಇಲ್ಲ. ಗೋಪಾಲ್ ಪೂಜಾರ್ ಇರ್ತಾರೆ, ಶಿವಕುಮಾರ್ ಶೆಟ್ಟರ್ ಇರ್ತಾರೆ, ಅವ್ರು ಏನ್ ಹೇಳ್ತಾರೆ ಅವೆಲ್ಲ ನಡ್ಸ್ಕೊಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಈ ತಾಲೂಕಿನ ಜನ ಅತ್ಯಂತ ಹೆಚ್ಚು ಮತ ಕೊಡೋ ಮೂಲಕ ಭಾರಿ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಜನರನ್ನು ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.